ಈಗ ಶಿರಾದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಜಯಚಂದ್ರ ಟೆಂಪಲ್ ರನ್ ಅನ್ನ ಮಾಡ್ತಾ ಇದ್ದಾರೆ ಕೋಟೆ ಆಂಜನೇಯ ರಾಘವೇಂದ್ರ ಸ್ವಾಮಿ ದರ್ಶನವನ್ನ ಜಯಚಂದ್ರ ಅವರು ಪಡೆದಿದ್ದಾರೆ ತುಪ್ಪದ ದೀಪ ಬೆಳಗಿಸಿ ಐ ಡಿ ಇಟ್ಟು ಪೂಜೆಯನ್ನ ಮಾಡಿದ್ದಾರೆ ಬೂತ್ ನಂಬರ್ ನೂರ ಎಪ್ಪತ್ತೊಂಬತ್ತರಲ್ಲಿ ಜಯಚಂದ್ರ ದಂಪತಿ ಮತದಾನವನ್ನ ಕೂಡ ಮಾಡಿದ್ದಾರೆ ಶಿರಾದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಟಿ ಬಿ ಜಯಚಂದ್ರ ಈಗ ಟೆಂಪಲ್ ರನ್ ಕೋಟೆ ಆಂಜನೇಯ ರಾಘವೇಂದ್ರ ಸ್ವಾಮಿ ದರ್ಶನವನ್ನ ಪಡೆದಿದ್ದಾರೆ ತುಪ್ಪದ ಬೀತ ಬೆಳಗಿಸಿ ದೀಪವನ್ನು ಬೆಳಗಿಸಿ ಐಡಿ ಇಟ್ಟು ಪೂಜೆಯನ್ನು ಸಲ್ಲಿಕೆ ಮಾಡಿದ್ದಾರೆ ಐಡಿ ಅಂದ್ರೆ ಏನು ಅಂದ್ರೆ ಎಲೆಕ್ಷನ್ ಟೈಮಲ್ಲಿ ಅವ್ರಿಗೊಂದು ಐಡಿಯನ್ನು ಕೊಟ್ಟಿರ್ತಾರೆ ಐ ಐಡಿ ಜೊತೆಗೆ ಇನ್ನೊಂದು ಐ ಡಿ ಕೊಟ್ಟಿರ್ತಾರೆ ಆ ಐಡಿಯನ್ನ ಇಟ್ಟು ಪೂಜೆಯನ್ನು ಮಾಡಿಸ್ಕೊಂಡು ಬಂದಿದ್ದಾರೆ ಅದಾದ ನಂತರ ಮತದಾನವನ್ನು ಕೂಡ ಮಾಡಿದ್ದಾರೆ ದಂಪತಿ ಸಮೇತರಾಗಿ ಇವತ್ತು ಹೋಗಿ ಮತದಾನವನ್ನು ಮಾಡಿ ಬಂದಿದ್ದಾರೆ ದೃಶ್ಯವನ್ನು ನೋಡ್ತಾ ಇದ್ರೆ ಇದು ಶಿರಾ ಕ್ಷೇತ್ರದಲ್ಲಿ ಕೋಟೆ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗಿ ಅಲ್ಲಿ ಪೂಜೆಯನ್ನು ಮಾಡಿರೋದು ರಾಘವೇಂದ್ರ ಸ್ವಾಮಿಗೆ ಹೋಗಿಬಿಟ್ಟು ಪೂಜೆಯನ್ನು ಮಾಡಿಸಿರೋದು ತುಪ್ಪದ ದೀಪವನ್ನು ಬೆಳಗಿಸಿ ಐಡಿಯನ್ನ ಇಟ್ಟು ಪೂಜೆಯನ್ನು ನಡೆಸಿದ್ದಾರೆ ಮಾಡಿ ಹೋಗಿ ವೋಟಿಂಗ್ ಅನ್ನ ಮಾಡಿದ್ದಾರೆ ದಂಪತಿ ಸಮೇತರಾಗಿ ನೋಡಿ ಅಲ್ಲಿ ಸೊ ಆರ್ ಆರ್ ನಗರ ಮತ್ತು ಶಿರಾ ಕ್ಷೇತ್ರದಲ್ಲಿ ಮತದಾನ ಬಿರುಸಿನಿಂದ ಸಾಗ್ತಾ ಇದೆ ಮಗದೊಂದು ಕಡೆಗೆ ಅಭ್ಯರ್ಥಿಗಳೆಲ್ಲ ಹೋಗಿ ಖಾಡಕದಲ್ಲಿ ಮತದಾನವನ್ನ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ತುಂಬಾ ವ್ಯತ್ಯಾಸ ಇದೆ ನೋಡಿ ಇಲ್ಲಿ ತುಂಬಾ ಕೆಲಸವನ್ನ ಮಾಡ್ಕೊಂಡು ಎಲ್ಲವನ್ನ ಮಾಡಿಕೊಂಡು ಅಂದ್ರೆ ಶಾಲನ್ನು ಹಾಕೊಳ್ಳೋದೇನಿದೆ ಅದು ತುಂಬಾ ಗಮನ ಬಿಡುತ್ತೆ ಇವನ್ನೆಲ್ಲ ಹಾಕೋ ಹಾಗಿಲ್ಲ ಪಕ್ಷದ ಶಾಲ್ಗಳನ್ನು ಈಗ ಆದರೂ ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ ಗೊತ್ತಿಲ್ಲ ಅದೆಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಆ್ಯಕ್ಚುಲಿ ಮತಗಟ್ಟೆಯ ಸರೌಂಡಿಂಗಲ್ಲಿ ಹಂಡ್ರೆಡ್ ಮೀಟರ್ಸಲ್ಲಿ ಎಲ್ಲೂ ಕೂಡ ಹಾಗೆ ಬಳಸೋ ಹಾಗಿಲ್ಲ ಆದರೂ ಕೂಡ ಬಳಸ್ಕೊಂಡು ಓಡಾಡ್ತಾ ಇದ್ದಾರೆ ಇದು ನಿಯಮ ಬಾಹಿರವಾಗಿ ಇರುತ್ತೆ ಸೊ ಇನ್ನೊಂದು ಕಡೆಗೆ ಕೋಟಿ ಆಂಜನೇಯ ಮತ್ತು ರಾಘವೇಂದ್ರ ಸ್ವಾಮಿ ದರ್ಶನವನ್ನು ಪಡ್ಕೊಂಡು ಟಿ ಬಿ ಜಯಚಂದ್ರ ಅವರು ಐ ಡಿಯನ್ನು ಇಟ್ಟು ಅಲ್ಲಿ ಪೂಜೆಯನ್ನು ಮಾಡಿಸ್ಕೊಂಡು ತುಪ್ಪದ ದೀಪವನ್ನು ಬೆಳಗಿಸ್ಕೊಂಡು ಎಲ್ಲ ನಡೆದಿದೆ ಇನ್ನು ಶಿರಾ ಕ್ಷೇತ್ರದಲ್ಲಿ ಅದಕ್ಕೆ ಹೇಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ ಶಾಲನ್ನು ಹಾಕಿ ಮತಗಟ್ಟೆ ಒಳಗಡೆಗೆ ಹೋಗೋ ಹಾಗಿಲ್ಲ ಪಕ್ಷದ ಶಾಲ್ಗಳನ್ನು ಹಾಕ್ಕೊಂಡು ಆದರೂ ಹಾಕ್ಕೊಂಡು ಹೋಗಿದ್ದಾರೆ ಯಾವ ಶಿರಾದಲ್ಲಿ ಕೈ ಅಭ್ಯರ್ಥಿ ಜಯಚಂದ್ರ ಅವರು ಟೆಂಪಲರನ್ನನ್ನು ಮಾಡಿದ್ದಾರೆ ದೇವಸ್ಥಾನಕ್ಕೆ ಹೋಗಿ ತುಪ್ಪದ ದೀಪವನ್ನು ಹಚ್ಚಿ ಎಲ್ಲವನ್ನು ಪೂಜೆ ಮಾಡ್ಕೊಂಡು ಬಂದು ಐಡಿಯನ್ನು ಕೂಡ ಪೂಜೆ ಮಾಡಿಸ್ಕೊಂಡು ಬಂದು ವೋಟಿಂಗನ್ನು ಮಾಡಿದ್ದಾರೆ ದಂಪತಿ ಸಮೇತರಾಗಿ ಇನ್ನೊಂದು ಕಡೆಗೆ ಅಮೂಲ್ಯ ಅವರು ಕೂಡ ಇವತ್ತು ಮತದಾನವನ್ನು ಮಾಡಿರೋದು ರಾಜರಾಜೇಶ್ವರ ನಗರ ಕ್ಷೇತ್ರದಲ್ಲೇ ಅವರು ಮತದಾನ ಅವ್ರದ್ದು ಪ್ರತಿ ವರ್ಷವೂ ಕೂಡ ಅವರು ಪ್ರತಿ ಬಾರಿಯೂ ಕೂಡ ಈ ಬಾರಿ ಈ ರೀತಿ ಚುನಾವಣೆ ಬಂದಾಗ ಪ್ರತಿ ಬಾರಿಯೂ ಕೂಡ ಅವರು ಹೇಳ್ತಾರೆ ಮತದಾನ ನಮ್ಮ ಹಕ್ಕು ನಾವು ಮಾಡಲೇಬೇಕು ಅಂತೇಳಿ ಪ್ರತಿಯೊಬ್ಬರೂ ಅದನ್ನು ಪಾಲಿಸಬೇಕು ನೋಡಿ ಎಷ್ಟು ಉತ್ಸಾಹದಿಂದ ಬಂದು ಅವರು ಮತದಾನವನ್ನು ಮಾಡ್ತಾರೆ ಮಿಸ್ಸೇ ಮಾಡಲ್ಲ ಬೆಳಗಿನ ಜಾವದಲ್ಲೇ ಬಂದು ಫಸ್ಟ್ ಮತದಾನವನ್ನು ಮಾಡಿ ಎಲ್ಲರಿಗೂ ಜಾಗೃತಿಯನ್ನು ಮೂಡಿಸ್ತಾರೆ ಅಮೂಲ್ಯ ಅವರು ಈ ಬಾರಿಯೂ ಕೂಡ ಅದೇ ರೀತಿಯಾಗಿ ಜಾಗೃತಿಯನ್ನು ಮೂಡಿಸಿದ್ದಾರೆ